ರಾಜ್ಯದಲ್ಲೇ ಕ್ರಾಂತಿಯ ನೆಲ ಎಂದು ಹೆಸರಿಗೆ ವಾಸಿಯಾದಂತಹ ಕಿತ್ತೂರು ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಇಂತಹ ಕ್ರಾಂತಿ ನೆಲ ಕಿತ್ತೂರು ತಾಲೂಕಿನಲ್ಲಿ ಅತ್ಯಂತ ವೇಗವಾಗಿ ದಿನೇ ದಿನೇ ಬೆಳೆಯುತ್ತಿರುವ ಪಟ್ಟಣ ಅಂದ್ರೆ ಇದೇ ನೋಡ್ರಿ ಎಂಕೆ ಹುಬ್ಬಳ್ಳಿ ಪಟ್ಟಣ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರೋದ್ರಿಂದ ದಿನನಿತ್ಯ ಅಪಘಾತಗಳು ಸೇರಿದಂತೆ ಹಲವಾರು ಪ್ರಕರಣಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿವೆ. ಇನ್ನು ಪ್ರಾದೇಶಿಕವಾಗಿ ಸಹ ಈ ಉಪ ಪೊಲೀಸ್ ಠಾಣೆ ತುಂಬಾ ದೊಡ್ಡದಿದ್ದು ಮೊದಲಿನಿಂದಲೂ ಕಿತ್ತೂರು ಪೊಲೀಸ್ ವ್ಯಾಪ್ತಿಗೆ ಬರುತ್ತಿದ್ದು ಅಪರಾಧ ಪ್ರಕರಣಗಳು ಸಂಭವಿಸಿದರೆ 18 ಕಿಲೋಮೀಟರ್ ದೂರದಲ್ಲಿರುವ ಕಿತ್ತೂರು ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣ ದಾಖಲಿಸಬೇಕಾಗುತ್ತದೆ. ಇನ್ನು ಮಲಪ್ರಭಾ ನದಿಯು ಈ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವುದರಿಂದ ಇಲ್ಲಿಯವರೆಗೂ ಸಹ ಹಲವಾರು ಅನಾಹುತಗಳು ದಿನನಿತ್ಯ ಸಂಭವಿಸುತ್ತಿವೆ. ಇನ್ನು ಸರ್ಕಾರ ಇತ್ತೀಚೆಗೆ ರಾಮದುರ್ಗ ತಾಲೂಕಿನ ಸುರೇಭಾನ ಉಪ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೆ ಏರಿಸಿ ಪೊಲೀಸ್ ಠಾಣೆಯನ್ನಾಗಿ ಮಾಡಿದೆ. ಆದರೆ ಕಳೆದ 6 ವರ್ಷಗಳಿಂದ ಈ ಎಂ ಕೆ ಹುಬ್ಬಳ್ಳಿ ಪಟ್ಟಣ ಉಪ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೆ ಏರಿಸುವಂತೆ ಪದೇ ಪದೇ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಗೃಹ ಇಲಾಖೆ ಮಾತ್ರ ಕ್ಯಾರೆ ಎಂದಿಲ್ಲ. ಮೊದಲು ಎಂ ಕೆ ಹುಬ್ಬಳ್ಳಿ ಪಟ್ಟಣ ರಾಜ್ಯದ ಸೂಕ್ಷ್ಮ ಪ್ರದೇಶಗಳ ಪೈಕಿ ಮುಂದಿದೆ. ಇದರಿಂದ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಅನಾಹುತಗಳು ಸಂಭವಿಸಿದರೆ ಅದನ್ನು ತಡೆಗಟ್ಟಲು ಹರಸಾಹಸ ಪಡಬೇಕಾಗುತ್ತದೆ. ಮೊದಲೇ ಪೊಲೀಸ್ ಸಿಬ್ಬಂದಿಗಳ ಕೊರತೆಯಿಂದ ಕಂಗೆಟ್ಟಿರುವ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಪರಿಸ್ಥಿತಿ ಗಂಭೀರವಾದಾಗ ಬಂದೋಬಸ್ತ್ ಮಾಡಲು ಪ್ರತಿ ಬಾರಿಯೂ ಸಹ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಾಗುತ್ತದೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಪೊಲೀಸರಿಗೆ ತುಂಬಾನೇ ತಲೆನೋವಾಗಿ ಮಾರ್ಪಟ್ಟಿದ್ದು. ಆದ್ದರಿಂದ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಪಟ್ಟಣದಾದ್ಯಂತ ಸಂಚಾರ ಮಾಡಿ ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಪತ್ರಕರ್ತರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಕಿತ್ತೂರು ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕವಾಗಿ ಸಾಕಷ್ಟು ಹೆಸರುವಾಸಿಯಾಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಕಿತ್ತೂರು ಒಂದು ಪೊಲೀಸ್ ಸ್ಟೇಷನ್ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂ ಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆ ಅಂತಕ್ಕಂಥದ್ದು ಕಳೆದ ಒಂದು 2 ದಶಕಗಳಿಂದ ಇದೇ ರೀತಿ ಇದೆ. ಆದರೆ ದುರ್ದೈವ ಏನಂದರೆ ದಿನನಿತ್ಯ ಬೆಳೀತಾ ಇರತಕ್ಕಂಥ ಒಂದು ರೀತಿ ಎಂ ಕೆ ಹುಬ್ಬಳ್ಳಿ ಪಟ್ಟಣಕ್ಕೆ ಪಟ್ಟಣ ಪಂಚಾಯಿತಿ ಐತೆ, ಪಟ್ಟಣ ಪಂಚಾಯಿತಿ ಆಯಿತು ನಂತರ ಸಾಕಷ್ಟು ಅಂದರೆ ದಿನೇ ದಿನೇ ರಾಷ್ಟ್ರೀಯ ಹೈವೇ ಇದೆ, ಸಾಕಷ್ಟು ಅಪರಾಧ ಪ್ರಕರಣಗಳು ಸಹ ಜಾಸ್ತಿ ಆಗ್ತಾ ಇದೆ. ಮತ್ತು ಹಲವಾರು ಮೊದಲೇ ಸೂಕ್ಷ್ಮ ಪ್ರದೇಶ ಬೇರೆ. ಇಂಥ ಸಂದರ್ಭದಲ್ಲಿ ಮೊದಲಿಂದಲೂ ಸಹ ಎಂ ಕೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಒಂದು ರೀತಿ ಕಾನೂನು ಸಮತೋಲನದ ದೃಷ್ಟಿಯಿಂದ ಮತ್ತು ಕಾನೂನು ಹತೋಟಿಯ ದೃಷ್ಟಿಯಿಂದ ಇದನ್ನು ಎಂ ಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೇರಿಸಿ ಪೊಲೀಸ್ ಸ್ಟೇಷನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ಪದೇ ಪದೇ ಒತ್ತಡ ಏರಿದ್ವು. ನಮ್ಮ ಪತ್ರಿಕಾ ಸಮೂಹ ಪದೇ ಪದೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಮನವಿ ಕೊಟ್ಟಿತ್ತು. ಆದಾಗ್ಯೂ ಸಹ ಎಲ್ಲವೊಂದು ಕಡೆ ಉಪ ಪೊಲೀಸ್ ಸ್ಟೇಷನ್ ಆಗಿದೆ. ಅದಕ್ಕಾಗಿ ಸಾಕಷ್ಟು ದಿನನಿತ್ಯ ಈಗ ನೋಡಿ ಈಗ ಆಗಿರ್ತಕ್ಕಂಥ ನಿನ್ನೆ ಮನೆ ಆಗಿರ್ತಕ್ಕಂಥ ಘಟನೆಯೇ ಸಾಕ್ಷಿ. ಸೂಕ್ಷ್ಮ ಪ್ರದೇಶದಲ್ಲಿ ಸಾಕಷ್ಟು ಇದಾಗ್ತವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಒಂದು ರೀತಿ ಒತ್ತಾಯ ಏನಪ್ಪ ಅಂತಂದರೆ ಇಲ್ಲಿ ಒಂದು ರೀತಿ ಕಾನೂನು ಹತೋಟಿಯ ದೃಷ್ಟಿಯಿಂದ ಮತ್ತು ಈ ಕಡೆ ಭಾಗದ ಪ್ರಾದೇಶಿಕ ಒಂದು ರೀತಿ ಕಾನೂನು ಸಮತೋಲನ ದೃಷ್ಟಿಯಿಂದ ಈ ಒಂದು ಉಪ ಪೊಲೀಸ್ ಠಾಣೆನ ಮೇಲ್ದರ್ಜೆಗೇರಿಸಿ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಎಲ್ಲೊಂದು ಕಡೆ ಕಾನೂನು ಒಂದು ರೀತಿ ಹತೋಟಿ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಬನ್ನಿ ವೀಕ್ಷಕರೇ, ಹಾಗಾದರೆ ಈ ಒಂದು ಪೊಲೀಸ್ ಸ್ಟೇಷನ್ ಆಗೋದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರ ವಲಯದ ಪೊಲೀಸ್ IGP ಅಧಿಕಾರಿಗಳಾದಂತಹ ವಿಕಾಸ್ ಕುಮಾರ್ ವಿಕಾಸ್ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ. ಒಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದೆ. ಈಗ ತಮ್ಮ ಒಂದು ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುರೇಬಾನ್ಗೆ ಹೊಸ ಪೊಲೀಸ್ ಸ್ಟೇಷನ್ ಮಂಜೂರಾಯ್ತು ಸರ್, ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ರಿ. ಆದ್ರೆ ಈ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದ್ ರೀತಿ ಎಂ ಕೆ ಹುಬ್ಬಳ್ಳಿ ಮತ್ತೆ ಖಾನಾಪುರದ ಜಾಂಬೋಟ್ ಇದು ತುಂಬಾ ಇದಿದೆ ಸರ್, ತುಂಬಾ ರಿಕ್ವೈರ್ಮೆಂಟ್ ಇದೆ, ಸಾಕಷ್ಟು ಕ್ರೈಮ್ ರೇಟ್ ಇದೆ, ಮೊದಲಿಂದನೂ ಪ್ರಪೋಸಲ್ ಇದೆ ಸರ್. ಹಾಗಾಗಿ ಅದ್ರ ಬಗ್ಗೆ ಒಂದೇ ನಿಮಿಷ ಇದು ಎಲ್ಲ ಕೆಲಸ SP ಅವ್ರದ್ದು ಇರೋದು ಈ ಡಿಸಿಷನ್ ಈ ಸಂದರ್ಭದಲ್ಲಿ ಅವ್ರು ತಗೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಡಿಸಿಷನ್ ಅಥವಾ ಏನಾದ್ರು ಇನ್ಫಾರ್ಮೇಶನ್ ಒಪಿನಿಯನ್ ಬೇಕಿದ್ರೆ ಸರ್ ಅವ್ರಿಗೆ ಮನವಿ ಕೊಟ್ಟಿದೆ ಸರ್, ನಾನು ಮಾತಾಡಿದ್ನಿ ಅವ್ರಿಗೆ ಸೇರ್ಬಿಟ್ಟು ಭೇಟಿಯಾಗ್ಬಿಟ್ಟು ಮಾತಾಡಿ ಸರ್, ಮನವಿ ಕೊಟ್ಟಿದೆ, ಮಿನಿಸ್ಟರ್ಗೆಲ್ಲ ಮನವಿ ಕೊಟ್ಟಿದೆ ಸರ್. ಹಾಗಾಗಿ ತಾವು ಸ್ವಲ್ಪ ನೋಡಿ ನೋಡಿ, ನಮ್ ಏನಿದೆ ಇದು ನಮ್ದು ರುಟೀನ್ ಕೆಲಸ, ಡೇಲಿ ಕೆಲಸ ಇಲ್ವಾ? ಬರೀ ಒಂದು ಜಿಲ್ಲೆದು ಅಲ್ಲ, 5 ಜಿಲ್ಲೆದು ಮಾಡ್ತಾನೆ ಇರ್ತೀವಿ. ಕಂಟಿನ್ಯೂಸ್ ವರ್ಕ್ ಇರುತ್ತೆ ಇದರಲ್ಲಿ. ಇದು ಒಂದು ಈಗ ಗಮನಕ್ಕೆ ಬಂದಿದೆ ಆತರ ಏನಿಲ್ಲ, ಎಲ್ಲ ಗಮನಕ್ಕೆ ಇದೆ. ನಾನು ಹೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ ಈ ಸಂದರ್ಭದಲ್ಲಿ ಏನೋ ಒಪಿನಿಯನ್ ಬೇಕಿದ್ರೆ ನೀವು SP ಹೋಗಿ ಕೇಳಿ. ನಿಮ್ ಗಮನಕ್ ತಗ ಬಂದಿದೀವಲ್ಲ ಸರ್, ಅದಕ್ಕೋಸ್ಕರ ತಾವಿನ ಮೇಲಾಧಿಕಾರಿಗಳಿಗೆ ನನ್ನ ಗಮನಕ್ಕೆ ತಂದಿದ್ರೆ ಆಯ್ತು, ಫೈನ್, ಥ್ಯಾಂಕ್ ಯು. ಹಾ ಸರ್, ನೋಡಿ ಸರ್ ಪ್ಲೀಸ್ ಸರ್ ದಯವಿಟ್ಟು. ಓಕೆ ಸರ್, ಓಕೆ, ಎಂ ಕೆ ಹುಬ್ಬಳ್ಳಿ ಜಂಬೋಟಿ ಸರ್. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಉಪ ಪೊಲೀಸ್ ಸ್ಟೇಷನ್ ರೈತ ಪರ ಹೋರಾಟಗಾರ ಧರ್ಮರಾಜು ಗೌಡರ ಹೇಳಿಕೆ ಪಡೆದು ಪೊಲೀಸ್ ಸ್ಟೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು
ವಿಶೇಷವಾಗಿ ಸಾಕಷ್ಟು ರೈತ ಸಂಘಗಳು ಸಹ ಒತ್ತಾಯ ಮಾಡಿದ್ದಾವೆ. ಈ ಒಂದು ಇದಕ್ಕೋಸ್ಕರ ಒಂದ್ ರೀತಿ ನೇಗಲೆಯೋಗಿ ಒಂದ್ ರೀತಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಧರ್ಮರಾಜ್ ಗೌಡರು ಈ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಹೇಳಿ ಸರ್. ವಿಶೇಷವಾಗಿ ಒಂದ್ ರೀತಿ ಎಂ ಕೆ ಹುಬ್ಳಿ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶ, ಪ್ರಮುಖ ಪ್ರದೇಶ, ಸಾಕಷ್ಟು ದಿನದಿಂದ ಬೆಳೀತಾ ಇದೆ, ಪಟ್ಟಣ ಪಂಚಾಯತಿ ಆಗಿದೆ, ಇದನ್ನ ಉಪ ಪೊಲೀಸ್ ಸ್ಟೇಷನ್ ಇದೆ, ಇದನ್ನ ಮೇಲ್ದರ್ಜೆಗೇರಿಸಬೇಕು ಅಂತ ಒಂದ್ ರೀತಿ ಒತ್ತಾಯ ಇದೆ. ಭಾಳ ಚಲೋ ಅಂತ ವಿಷಯ ಯಾಕಪ್ಪ ಅಂತಂದ್ರೆ, ಪಟ್ಟಣ ಪಂಚಾಯತಿ ಆಗಿ ಭಾಳ ವರ್ಷ ಆಗೈತಿ. ಇದೇನಾದರೂ ಪಿ ಎಸ್ ಐ ಪೋಸ್ಟ್ ಠಾಣೆ ಆತಂತಂದ್ರೆ ಇಲ್ಲೆಲ್ಲ ವಾಸಿಗಳ್ಗೆ ಪದೇ ಪದೇ ಕಿತ್ತೂರ್ಗ ಹೋಗಕ್ಕೆ ಬರೋಕೆ, ಬೈಲಿಂಗಲ್ಗೆ ಹೋಗಕ್ಕೆ ಬರೋಕೆ ಭಾಳ ಅನನುಕೂಲ ಆಗೈತಿ. ಅದ್ರ ಸಂಬಂಧ ಇಲ್ಲಿ ಆತಂತಂದ್ರೆ ಇಲ್ಲೇನೋ ಸ್ಟೇಷನ್ದಾಗ ಎಲ್ಲ ಪ್ರಕರಣಗಳು ಬಗೆಹರಿಸ್ಕೊಳಕ್ಕೆ ಭಾಳ ಅನುಕೂಲವಾಗಿ ವಿಚಾರ ಐತಿ. ಯಾಕಪ್ಪ ಅಂತಂದ್ರೆ ಇದು ಪಟ್ಟಣ ಪಂಚಾಯತಿ ಆಗಿ ಬೇರೆ ಎಲ್ಲ ಕಡೆ ನೋಡೋಕಂದ್ರೆ ಪ್ರತಿಯೊಂದು ಪಟ್ಟಣ ಪಂಚಾಯತಿಗೆ ಒಂದು ಸ್ಟೇಷನ್ ಇರ್ತೈತಿ, ಒಂದು ಅವಶ್ಯಕತೆಯ ವಿಚಾರ. ಅದ್ರ ಸಂಬಂಧ ಏನು ಮಾಡೋದೈತಿ, ಇದನ್ನು ಕೂಡಲೇ ಎಲ್ಲ ರೈತರ ಸಮಸ್ಯೆ ಇರ್ಬೋದು, ಯಾವುದೋ ಒಂದು ಪ್ರಕರಣಗಳಿರ್ಬೋದು ಇತ್ಯ ಆಗ್ತಾವಕ್ಕಂದ್ರೆ ಇಲ್ಲಿ ಒಂದು ಠಾಣೆಯಾದ ಅವಶ್ಯಕತೆ ಐತಿ. ಅದಕ್ಕೆ ಮೇಲಾಧಿಕಾರಿಗಳು ಮತ್ತು ಸರ್ಕಾರ ಸಂಬಂಧಪಟ್ಟಕ್ಕಂಥ ಗೃಹ ಮಂತ್ರಿಗಳು, ಏನು ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಿ ಈ ಒಂದು ಎಂ ಕೆ ಹುಬ್ಳಿನ ಒಂದು ಏನು ಹೊರಟಾಣೆ ಐತಿ, ಇದನ್ನು ಒಂದು ಠಾಣೆಯಾಗಿ ಒಂದು ಮೇಲ್ದರ್ಜೆಗೇರಿಸ್ಬೇಕಾಗಿತ್ತು. ಇದು ಅವಶ್ಯಕತೆಯ ಒಂದು ವಿಚಾರ, ಅವಶ್ಯಕತೆ ವಿಚಾರ. ಯಾಕಂದ್ರೆ ಅವೇ ಇರೋದ್ರಿಂದ ಹಲವಾರು ಪ್ರಕರಣಗಳು ಇಲ್ಲಿ ನಡೀತಾ ಇರ್ತಾವೆ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳನ್ನು ಕೂಡ ಸೇರಿಸ್ಕೊಂಡು ಇದೊಂದು ಠಾಣವನ್ನು ಮೇಲ್ದರ್ಜೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಎಂ ಕೆ ಹುಬ್ಬಳ್ಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your